ಹಲೋ ಯಾರಿದು ಮೇಲಿಂದ ಮೇಲೆ ಫೋನ್ ಮಾಡಿದ್ ನೀವು ಯಾರ್ರಿ ನೀವು ಬದುಕೋಗ್ಬಿಡ್ರಿ ನಮ್ಮನ್ನ ಎಷ್ಟೋ ದಿವಸದಿಂದ ನಿಮ್ ನೋಡ್ಕೊಂಬಂದು ರಾತ್ರ ಅವ್ರೆ ನಿಮ್ ತಂದೆ ತಾಯಿಗೆ ಧನ್ಯವಾದಗಳು ಹೇಳ್ಬೇಕ್ರಿ ನಾವು ಯಾರು ಮ್ಯಾಂಗೆ ನಿದ್ದೆ ಮಾಡಕೋ ಬಿಡ್ತಿಲ್ಲ ಅರ್ಧ ರಾತ್ರಿ 3 ಗಂಟೆ ಆದ್ರೂ ಫೋನ್ ಇಲ್ಲ ರೀ, ನಂದು ಒಂದೇ ಒಂದ್ ರಿಕ್ವೆಸ್ಟ್, ಹಾವೇರಿಂದ ಮಾತಾಡ್ತಿರೋದು ನಾವು. ಅದೇ ನಾಗರ ಹಾವುತರ ಹಾವೇರಿ ಅಂದ್ರೆ ನಾಗರ ಹಾವುತರ ಎತ್ತ ಬುಸ್ ಬುಸ್ ಅಂತ ಹೊಡಿತಾ ಇದ್ರಲ್ರಿ. ಎಷ್ಟೋ ದಿವಸದಿಂದ ನಾನು ವಾಟ್ಸಪ್ ನಲ್ಲಿ ನೋಡಿ ನನಗೆ ಖುಷಿ ಆಯ್ತು, ಅದಕ್ಕೆ ನಂಬರ್ ಹಚ್ಚಿದ್ರಿ. ನಾನು ಹೇಳಮ್ಮ ಏನ್ ಬೇಕು ನಿಂಗೆ? ನಿಮ್ಗೆ ಏನು ಬೇಡ್ರಿ, ನನಗೆ ನಮ್ ಮನೆಗೆ ನಮ್ ಮನೆಯವರಿಗೆ ಒಂಚೂರು ಹುಷಾರಿದ್ದಿದ್ದಿಲ್ಲ ರೀ. ಅವರಿಗೆ ಅವರು ಪಟ್ಟೆಯಲ್ಲಿಗೆ ಹಾಕ್ಬಿಟ್ಟಿದಾರಂತೆ, ಅದಕ್ಕೆ ಸಮಸ್ಯೆ ಆಗ್ಬಿಟ್ಟಿತ್ತು ನಿಮಗೆ. ಏನ್ ಸಿಗತ್ತಂತೆ ಅವ್ರ ಹೊಟ್ಟೆಗೆ ಯಾರಾದ್ರೂ ಏನಾದ್ರೂ ಹಾಕಿದ್ರೆ? ನೋಡ್ರಿ, ನಾವು ದುಡ್ಕೊಂಡು ತಿನ್ನೋರ್ಗೂ ಬಿಡ್ತೀವಿ. ನನ್ ಗಂಡಿಗೆ ಹೊಡೆತ ಬಿದ್ದಾಗೆ ನಾನು ಬಾಯಿಯಿಂದ ಇಡಮ್ಮ ಇವೆಲ್ಲ ನಂಬೋದಿಲ್ಲ ನಾನು. ಹೊಟ್ಟೆಗೂ ಹಾಕಿಲ್ಲ, ಬಟ್ಟೆಗೂ ಹಾಕಿಲ್ಲ, ಸುಮ್ನೆ ಸೈಕಲಾಜಿಕಲ್ ಎಫೆಕ್ಟ್. ಮೆಡಿಕಲ್ ಶಾಪ್ ಹತ್ರ ಹೋಗಿ ನಿಂತ್ಕೋ, ನಿನ್ ಗಂಡದ್ದೇ ಪ್ರಾಬ್ಲಮ್. 176 ಜನ ಬಂದು ಮೆಡಿಸಿನ್ ತಗೋತಾ ಇರ್ತಾರೆ, ಅವ್ರಿಗೆಲ್ಲ ಹೊಟ್ಟೆಗೆ ಹಾಕಿರ್ತಾರೇನ್ರಿ? ನೀವು ಹೊಟ್ಟೆ ಸಿಕ್ಕಾಪಟ್ಟೆ ತಿನ್ನೋದು ಏನೇನೋ ಮಾಡ್ಕೊಳ್ಳೋದು ಯಾರೋ ಹೊಟ್ಟೆಗೆ ಹಾಕಿದಾರಲ್ಲ, ನಿನ್ ಗಂಡನೇ ನಿನ್ ಗಂಡನ ಹೊಟ್ಟೆಗೆ ಹಾಕೊಂಡಿದ್ದಾನೆ. ಸಿಕ್ಕಾಪಟ್ಟೆ ಹೊಟ್ಟೆನ ಕಲ್ಸ್ ಮೇಲೆ ಒಗ್ಗರ ಮಾಡಿದ್ರೆ ಒಗ್ಗರಣೆ ಹಾಕಿರೋ ಬಾಂಡ್ಲಿನೇ ನೀವ್ ತೊಳೆಯಕಾಗಲ್ಲ. ಹೊಟ್ಟೆಲ್ಲಿರೋ ಜಠರದ ಗತಿ ಏನು? ಅದನ್ನ ನೀವೇ ಸರಿ ಮಾಡ್ಕೋಬೇಕಷ್ಟೇ. ವಿನ ಲಂಗಣಂ ಪರಮೌಷಧಂ ಅಂತ ಒಂದು ವಾರಕ್ಕೊಂದು ದಿವಸ ಉಪವಾಸ ಇದ್ರೆ ಅದೆಷ್ಟು ಕದೆ ರಿಪೇರಿ ಆಗತ್ತೆ. ಹೌದಾ? ಸರ್ವಿಸ್ಗೆ ಬಿಡದೆ ಕಾರ್ ಓಡಿಸಿದ್ರೆ ಕಾರ್ ಜಂಕ್ ಹೊಡಿಯತ್ತೆ. ಹೌದು, ಎಲ್ಲ ಸರಿ ಹೋಗುತ್ತೆ. ಹೋಗಿ ಅವ್ರ ಅಜೀರ್ಣ ಎಲ್ಲ ಜಾಮ್ ಆಗೋಗಿದೆ ಪೂರಾ ಬಾಡಿ. ಯಾರು ಹೊಟ್ಟೆಗೆ ಹಾಕೋಕೆ ಏನ್ರಿ ಸಿಗತ್ತೆ? 3 ಕಾಸು ಉಪಯೋಗ ಇಲ್ಲ ನಿಮ್ಗೆಲ್ಲ. ಹೊಟ್ಟೆಗೆ ಹಾಕಿ ಏನ್ ಸಂಪಾದನೆ ಇದೆ ಅಂತ ಹಾಕ್ಬೇಕು. ಥಿಂಕಿಂಗ್ ಮೈಂಡೇ ಕೆಟ್ಟೋಗಿದೆ ನಿಮ್ದು. ಇನ್ನು ಹೊಟ್ಟೆ ಕೆಟ್ಟೋದ್ರಲ್ಲಿ ಏನ್ ತೊಂದ್ರೆ? ಸುಮ್ನೆ ಯಾಕೆ ಬರ ಫೋನ್ ಮಾಡಿ ಮಾಡಿ ಬಯಸ್ಕೊಳ್ಳೋದು? ಇದು ಬದಲು ಸುಮ್ನೆ ಬೈರಿ, ಪರವಾಗಿಲ್ಲ. ಅಹೋರಾತ್ರಿ ಅವರೇ ತಪ್ಪಲ್ಲ, ತಿಳಿದಿಲ್ಲದಿದ್ದು ಸರಿ ಗಾಡಿ ನಡೀರಿ ಅಂತಿರಲ್ಲ, ಅದು ಮುಖ್ಯ ರೀ. ಆಯ್ತು, ಪ್ರತಿ ಊಟದ ನಂತರ ಒಂದು 2 ಚಿಟಿಕೆ ಶುಂಠಿ ಅವನ ಬಾಯಿಗೆ ಹಾಕ್ಬಿಟ್ಟು ನೀರುಡಿ. ಅದು ಒಳಗಡೆ ಹೋಗಿ ಸ್ವಲ್ಪ ಶುದ್ಧ ಮಾಡಿ ಪಂಚವಾಯುಗಳು ವ್ಯಾನ ಉಪಾನ ಉದಾನ ಸಮಾನ ಪ್ರಾಣ ಅಪಾನ ಎಲ್ಲಗಳು ಎಲ್ಲ ಅವರವ್ರ ಡೈರೆಕ್ಷನ್ ಹೋದಾಗ ದೇಹ ಎಲ್ಲ ರಿಪೇರಿ ಆಗುತ್ತೆ. ಶುಂಠಿ ಮತ್ತೆ ಇದು ಬಿಲ್ವಪತ್ರೆನ ದಿನ ಬೆಳಗ್ಗೆ 9 ಬಿಲ್ವಪತ್ರೆ ಎಲೆ ತಗೊಂಡು ಅದನ್ನ ಚೆನ್ನಾಗಿ ನೀರಲ್ಲಿ ಹಾಕಿ ಕಾಯಿಸಿ. ಎಷ್ಟು ಕಾಯಿಸ್ಬೇಕು ಅಂದ್ರೆ 200 ml ಬಿಲ್ವಪತ್ರೆ ಸುಮಾರು 50 ml ಆಗೋ ತನಕ ಕಾಯಿಸಿ. ಒಂದು ಲೋಟ ನೀರಿಗೆ 1/4 ಲೋಟ ನೀರಾಗಬೇಕು. ಕಾಯಿಸ್ಬಿಟ್ಟು ಅದನ್ನ ಕುಡ್ದಿ ದಿನ ಬೆಳಗ್ಗೆ ಇಬ್ರು ಕುಡೀರಿ, ಬೇಕಾದ್ರೆ ನೀನು ಜೊತೆ ಕುಡಿ. ಬರೋ ರೋಗಗಳು ಬರೋದಿಲ್ಲ, ಅಜೀರ್ಣ ಎಲ್ಲ ಹೋಗುತ್ತೆ. ಇದು BC25 ಅಂತ ಸಿಗುತ್ತೆ ಹೋಮಿಯೋಪತಿ ತಗೊಂಡ್ರೆ. ಇನ್ನೊಂದು ಹೇಳಿದ್ರಲ್ಲ BC25, ಇನ್ನೊಂದು ಗ್ಯಾಸ್ಟಿಕ್, ಅದೇ ಯಾರಿಗೆ ಹೇಳಿದ್ರಲ್ಲ ಅದನ್ನ ಬರ್ಕೊಂಡಿದ್ದೆ ನಾನು. ಅದೇ BC25 ತಗೊಳ್ಳಿ, ಇಬ್ರು ಎಲ್ಲ ಸರಿ ಹೋಗುತ್ತೆ. ಬಿಲ್ಪತ್ರಿ ಎಷ್ಟು ತಗೋಬೇಕು? 9 ಎಲೆ ಒಬ್ಬೊಬ್ರಿಗೆ. ಬೇರೆ ಬೇರೆನ ಕುದಿಸ್ಬೇಕಾ? ಹೌದು, 100 ml ಅಲ್ಲಿ ಹಾಕ್ಬಿಟ್ಟು 50 ml ಆಗೋವರೆಗೂ ಕುಡಿಸಿ, ಅಥವಾ 200 ml ಹಾಕ್ಬಿಟ್ಟು 50 ml ಆಗೋವರೆಗೂ ಕುಡಿಸಿ ಕುದಿಸಿ. ಇಬ್ರು ಸೇರಿ 400 ml ಹಾಕಿ, 400 ml ಹಾಕಿ 18 ಎಲೆ ಹಾಕಿ, 18 ಎಲೆ ಹಾಕಿ ಅದನ್ನ ಕರೆಕ್ಟ್ ಆಗಿ 100 ml ಆಗೋವರೆಗೂ ಮಾಡಿ ಇಬ್ರು 50 ml ಕುಡ್ಕೊಳ್ಳಿ. ಕುಡಿಬೇಕು. ಇನ್ನೊಂದು ರಿಕ್ವೆಸ್ಟ್, ಅರೆ ನಿದ್ದೆ ಬರ್ತಾ ಇದೆ ಹೇಳಮ್ಮ, ಬದುಕೋಕ್ ಬಿಡಮ್ಮ ನೀನು. ಒಂದೇ ಒಂದ್ ರಿಕ್ವೆಸ್ಟ್, ಅಹೋರ್ ರಾತ್ರಿ ಅವ್ರೆ ಯಾವ್ರು ಅವ್ರೇಗ್ ಇವ್ರೇ ಅವ್ರೇ ಕಾಯಿ ಇಲ್ಲ ಇಲ್ಲ ಇಡು. ಒಂದೇ ರೀ ಬೈರಿ, ತಪ್ಪಲ್ಲ. ನನ್ ಮಗನಿಗೆ ಮದ್ವೆ ಮಾಡ್ಬೇಕು ಅಂತೇವಿ, ಆಗ್ತಿಲ್ಲ. ಯಾಕೆ? ಅಟ್ಲೀಸ್ಟ್ ಮದ್ವೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಆದ್ರೂ ಇದೆಯಲ್ಲ. ತುಂಬಾ ಜನಕ್ಕೆ ಮಗನಿಗೆ ಮದ್ವೆ ಬೇಕು ಅನ್ನೋದು ಫೀಲಿಂಗ್ ಇರೋದಿಲ್ಲ. ಅವನ್ ಮತ್ತೆ ಅವ್ರಿವ್ರಿಂದ ಹೋದಾಗ ಅಯ್ಯೋ ನನ್ನ ಮಗ
ಸರಿ ಇಲ್ಲ ಅಂತಾರೆ. ಮಗನ್ ಮದುವೆ ಮಾಡಬೇಕು ಅನ್ನೋ ಪರಿಜ್ಞಾನ ಇರೋದೇ ತಾಯಿತನನಂತೆ. ಯಾರ್ಯಾರಿಗೆ ಯಾವ್ಯಾವ ವಯಸ್ಸಲ್ಲಿ ಏನ್ ಬರಬೇಕು ಅದ್ ಬರುತ್ತೆ. ಅಟ್ಲೀಸ್ಟ್ ಬಂದಿದೆಯಲ್ಲ ಮದುವೆ ಮಾಡಕ್ ಸಾಲ ಎಷ್ಟಿದೆ ನಿಮ್ಗೆ? ನಮ್ ಸಾಲ ಇಲ್ಲ. ಆದ್ರೆ ನಮ್ದು ಹೆಂಗಂದ್ರೆ ಜೇಂಟ್ ಪಂಪ್ ಫ್ಯಾಮಿಲಿನ, ಆದ್ರೆ ಮನೆ ಬೇರೆ, ಅವ್ರು ತಗೊಂಡು ನಮಗ್ ಮಿದು ಮಾಡ್ಬಿಟ್ಟಾರೆ. ಯಾವ ಫ್ಯಾಮಿಲಿ? ಜೇಂಟ್ ಫ್ಯಾಮಿಲಿ ನಮ್ದು. ಆದ್ರೆ ಮನೆ ಅಷ್ಟೇ ಬೇರೆ. ಇರ್ಲಿ, ನಮ್ದೇನಿಲ್ಲಪ್ಪ, ನಮ್ದೇನಿಲ್ಲ. ನಾವ್ ನಮ್ ಇಬ್ಳಾರ ಗಂಡ ಎಷ್ಟ್ ಬರುತ್ತೆ ಅಷ್ಟೇ ದುಡ್ಕೊಂತೀನಿ. ಏನ್ ವ್ಯಾಪಾರ? ಅವರು ರಿಟೈರ್ಡ್ ಆಗ್ಯಾರ, ಕಾಳು ಕಡಿ ವ್ಯಾಪಾರ ಮಾಡ್ತಿದ್ರ, ಈಗ ಮನೇಲೆ ಇರ್ತಾರೆ. ಪೆನ್ಷನ್ ಬರುತ್ತೆನ ಅವ್ರಿಗೆ ತಿಂಗಳ ಅಷ್ಟ್ರ ಮೇಲೆ ಇದೆ. ಏನ್ ಕೆಲಸ ಮಾಡ್ತಿದ್ರು? ಅದೇ ದವಸ ಧಾನ್ಯಗಳು. ಯಾಕ ಮದ್ವೆ ಆಗ್ತಿಲ್ಲ? ಪ್ರಾಣಿ ಪಕ್ಷಿ ಸಾಕಿದ್ರ? ನಮ್ದು ಮೊದ್ಲು ಫಸ್ಟಿಗೆ ಫಾರ್ಮ್ ಇತ್ತು, ಕೋಳಿ ಫಾರ್ಮ್. ಅದೇ ಆ ಪಕ್ಷಿ ಸಾಕಿ ಅದರ ಪರಿಣಾಮನೇ ಇದು. ಏನ್ ಕೋಳಿಗಳ ಮೇಲೆ ಅತ್ಯಾಚಾರ, ತಿನ್ರೋ ಒಂದ್ಸಲ ಕೊಂದು, ಆದ್ರೆ ಅದನ್ನ ಎಸ್ಟೀಮ್ಸ್ ಇಂಜೆಕ್ಷನ್ಸ್ ಕೊಡೋದಂತೆ. ಆ ಗಂಡನ್ ಜೊತೆ ಸೇರಕ್ ಬಿಡೋದಿಲ್ಲ ನೀವು, ಆ ಗಂಡದು ಇಂಜೆಕ್ಷನ್ ಕೊಡ್ತೀರಿ. ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಕೂಡ ಇಂಜೆಕ್ಷನ್, ಅದ್ ಮೊಟ್ಟೆ ಹೆಣ್ಣಿಲ್ಲದ ಗಂಡಿಲ್ಲದ ಮೊಟ್ಟೆ ಇಡಿಸ್ತೀರಿ. ಅದನ್ನ ಎಸ್ಟೀಮ್ಸ್ ಅದನ್ನ ಇದ್ದಷ್ಟು ದಿವಸ ಬಳಸ್ಕೋತೀರಿ. ಏನ್ರಿ ಅದರಿಂದ ಗೊತ್ತಿಲ್ಲದ ಮಾಡ್ಬಿಟ್ಟಾರೆ, ಮತ್ತೆ ತಪ್ಪಾಗೈತಾ? ಏನ ಅದೆಲ್ಲ ಎಷ್ಟಿತ್ತು ಕೋಳಿ ಫಾರ್ಮ್ ನೋಡ್ರಿ? ಕೋಳಿ ಫಾರ್ಮ್ ಕರ್ನಾಟಕದಲ್ಲೆಲ್ಲ ನಡೆಸಿ, ಕೋಳಿ ಫಾರ್ಮ್ ನಡೆಸಿ, ಕುರಿ ಫಾರ್ಮ್ ನಡೆಸಿ, ಮೇಕೆ ನಡೆಸಿ, ಎಲ್ಲಾ ನಡೆಸಿ. ಆದ್ರೆ ಸಂವೇದನೆಗಳು ಇಟ್ಕೊಳ್ಳಿ, ಅದನ್ನ ಮಿಷಿನ್ಗಳ ತರ ಬಳಸ್ಕೋಬಿಡಿ. ಅದಕ್ಕೊಂದು ಫೀಲಿಂಗ್ಸ್ ಇರುತ್ತೆ, ಆ ಫೀಲಿಂಗ್ಸ್ ಗೆ ಬೆಲೆ ಕೊಡಿ. ಪ್ರಾಣಿಗಳಿಗೆ ನಾಲ್ಕು ವಿಧಗಳಿಗೆ ದ್ರೋಹ ಮಾಡಿದ್ರೆ ನಿಮ್ ಜೀವನದಲ್ಲಿ ಎಫೆಕ್ಟ್ ಆಗುತ್ತದು. ಯಾವ್ದಂದ್ರೆ ಭಯ ಬೀಳಿಸೋದು, ನಿದ್ದೆ ಕೆಡಿಸೋದು ಪ್ರಾಣಿಗಳಿಗೆ, ವಂಶೋತ್ಪತ್ತಿನ ಹಾಳು ಮಾಡೋದು ಅಂದ್ರೆ ಗಂಡು ಹೆಣ್ಣನ್ ಸೇರೋದಂಗೆ ಮಾಡೋದು, ಮತ್ತೆ ಆಹಾರ ಕೊಡದೆ ಇರೋದು. ಈ ನಾಲ್ಕು ದ್ರೋಹ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ಎಫೆಕ್ಟ್ ಆಗುತ್ತೆ. ಅವುಗಳಿಗೆ ಗಂಡು ಸಿಗದಂಗ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೆಣ್ಣು ಸಿಗದಂಗ್ ಆಗುತ್ತೆ, ಗಂಡು ಸಿಗದಂಗ್ ಆಗುತ್ತೆ. ಹೀಗೆ ಇದು ತೊಂದರೆಗಳಿಗೆ ಒಳಗಾಗುತ್ತೆ. ಯಾವುದೋ ಸಂಪಾದನೆಗೋಸ್ಕರ ನೀವು ಪ್ರಾಣಿಗಳನ್ನ ಬಳಸ್ಕೊಳ್ಳಿ, ಆದ್ರೆ ಅದ್ರ ಜೀವನ ಬದುಕಿರೋಷ್ಟು ಕಾಲ ಈ ನಾಲ್ಕು ಕೊರತೆ ಆದಂಗ್ ಆಗದಂಗ್ ನೋಡ್ಕೊಂಡ್ರೆ ಮಾತ್ರ ಪ್ರಾಣಿ ಬೆಳೆಸೋ ಹಾಕಿದೆ ನಿಮ್ಗೆ. ಮತ್ತೆ ನಿಮ್ ಜೀವನಗಳಿಗೆ ಬಂದ್ಮೇಲೆ ಅಯ್ಯೋ ದೇವ್ರ ಹಿಂಗ್ ಮಾಡ್ಬಿಟ್ಟ, ನೀನು ಅವ್ರ ಪಾಳಿಗೆ ದೇವ್ರಾಗಿದ್ದೆ, ನೀನೇನ್ ಮಾಡಿದ್ಯಾ? ದೇವ್ರ ಯಾವತ್ತು ಯಾರಿಗೂ ಏನು ಮಾಡೋದಿಲ್ಲ. ನಾವು ಮಾಡಿದ್ದೆ ನಮ್ಗೆ ದರ್ಪಣ. ನಮ್ ಕನ್ನಡಿಲಿ ನಮ್ ಮುಖ ನೋಡದೆ ಬೇರೆಯವ್ರ ಮುಖ ಕಾಣತೇನ್ರಿ? ಅಷ್ಟೇ, ನೀವು ಗೊತ್ತಿಲ್ಲದೆ ಮಾಡಿದಿರಿ. ನೀವು ನಿಮ್ ಮಗನಿಗೆ ಎಷ್ಟು ವಯಸ್ಸು? ನಾಳೆ ಆಗಸ್ಟ್ 21 ಬಂದ್ರೆ 29 ಮುಗಿದು 30 ಶುರು ಆಗುತ್ತೆ. ನೋಡಿ ಆಯ್ತು ಆಯ್ತು, 300 ಕಿಲೋ ಕೋಳಿ ಊಟ ತಗೊಳ್ಳಿ. 300? ಮುನ್ನೂರು ಕಿಲೋ ಕೋಳಿ ಊಟ ತಗೊಂಡು ಕೋಳಿಗಳಿಗೆ ಹಾಕೋ ಕೇಳಿ. ರಸ್ತೆಲಿ ಎಲ್ಲಿ ಬೇಕಾದ್ರೆ ಕೋಳಿಗಳಿಗೆ ಅಲ್ಲ, ರಸ್ತೆ ಪೂರಾ ಚೆಲ್ತಾ ಇರೋ ಕೇಳಿ. ಎಲ್ಲಾದ್ರೂ ಪ್ರಾಣಿ ಪಕ್ಷಿಗಳು ನಿಮಗ್ ಗೊತ್ತಲ್ಲ, ಕೋಳಿ ಸಾಕಿರೋರು ಕೋಳಿ ಊಟ ಏನು ಇಲ್ಲ. ನಾವ್ ಬಿಟ್ಟಿದೇವ್ ಇವಾಗ, ಬಿಟ್ರೆ ಬಿಟ್ರೆ ನೀವೇನ್ ಬಿಟ್ಟ ಮೇಲೆ ಏನಾದ್ರು ಊಟ ಚೇಂಜ್ ಆಗುತ್ತ? ದೋಸೆ 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 ದೋಸೆ. 300 ಕಿಲೋ ಅಂದ ತಕ್ಷಣ ಅಬ್ಬಾ 300 ಕಿಲೋನಾ ಏನ್ರಿ? ಇಲ್ಲ ಇಲ್ಲ, ತಗೊಳ್ಳಿ ತಗೊಳ್ಳಿ, ಮಾಡೋಣ. ತಪ್ಪಿದ್ದಾಗ ತಿದ್ಕೊಳ್ಳೋಣ ಬಿಡಿ, ಅದಕ್ಕೇನ್ ತಪ್ಪಲ್ಲ. ಮದ್ವೆಲಿ ಸುಮ್ ಸುಮ್ನೆ ಮಾಡಲ್ವಾ? ಯಾರ್ಯಾರು ತಿಂದೇ ಇರೋರ್ಗೆಲ್ಲ ಅನ್ನ ಇಟ್ಟು ಬಿಟ್ಟಿದ್ದು ಚಲ್ತೇವಲ್ಲ, ಚಲ್ತಾರಲ್ಲ. ಅದಕ್ ಬದ್ಲು ಮದ್ವೆಲ್ಲ ಯಾರನ್ನೂ ಕರಿಬಿಡಿ. ಕೊರೋನಾದಲ್ಲೇ ಮದ್ವೆ ಮುಗಿಸ್ಬಿಟ್ಟು ಒಂದ್ ನಾಲ್ಕು ಜನ ಸೇರಿ ಮದ್ವೆ ಮಾಡ್ಬಿಡಿ, ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಬಿಡಿ. ಇಲ್ಲ ಇಲ್ಲ ಇಲ್ಲ, ಅದನ್ನ ನಾವು ಅಂತ ಇದೇವೆ, ಅದಕ್ಕೆ ಅದು ಕೂಡ ಬರ್ತಿಲ್ಲ, ಏನ್ ಮಾಡೋದು ಅಂತ. ಕೂಡ್ ಬರ್ತಿಲ್ಲ ಅಂದ್ರೆ, ಕೂಡ್ ಬರ್ಬೇಕು ಅಂದ್ರೆ ಈ ಕೋಳಿಗಳ ಆಗಿರೋ ಮೋಸ ಯಾರು ಸರಿಪಡಿಸೋದು? ಹೌದಾ? 300 ಕಿಲೋ ಕೋಳಿಗಳ ಆಹಾರ ತಗೊಂಡು ಅದನ್ನ ರಸ್ತೆಲೆಲ್ಲ ಪ್ರಾಣಿ ಪಕ್ಷಿಗಳು ಓಡಾಡೋ ಜಾಗದಲ್ಲೆಲ್ಲ ಚೆಲ್ಕೊಂಡೋಗಿ,
ಸ್ವಲ್ಪ ಸ್ವಲ್ಪ ಮನೆ ಚೆಲ್ಲಿ, ಗಾರ್ಡನ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಚೆಲ್ಲಿ ಮುಗಿಸ್ಬಿಡಿ. ಅವನಿಗೆ ಚೆಲ್ಲೋಕ್ ಹೇಳಿ, ನೀವು ಚೆಲ್ಲಿ, ಮೂರು ಜನ ಸೇರಿ. ಮನೆಯವರು ನಾವು ಇಬ್ಬರು, ಮೂರು ಮಗ ಇಷ್ಟ ಅವನು ಚೆಲ್ಲದ ಮೇಲೆ ಬೆಂಗಳೂರಿನಾಗ ಇರೋದು ಬರಲ್ಲ, ನಾವು ಇಬ್ಬರು ಹಾಕಿದ್ರೆ ನಡೀತಾನ? ಬೆಂಗಳೂರಲ್ಲೇ ಚೆಲ್ಲಕ್ ಕೇಳಿ, ಮದ್ವೆ ಆಗ್ಬೇಕಾರದ ಅವನ ಯಾರು ನಾ ಅವನು. ಮತ್ತೆ ಅವನಿಗೆ ಬೆಂಗಳೂರಲ್ಲೇ ಚೆಲ್ಲಕ್ ಕೇಳಿ. ಸರಿ ಸರಿ, ಅಷ್ಟು ಮಾಡಿದ್ಮೇಲೆ ಎಲ್ಲ ಒಳ್ಳೇದಾಗತ್ತೆ. ಹೌದಾ? ಮತ್ತೆ ಹೆಂಗಂದ್ರೆ ಮದ್ವೆ ಆಗದೆ ಇರೋದಿಲ್ಲ, ಎಲ್ಲಾರ್ಗು ಆಗುತ್ತೆ. ಮತ್ತೆ ಆ ದೋಷ ಮಾತ್ರ ಹಂಗೆ ಉಳ್ಕೊಂಡ್ರೆ ಮತ್ತೆ ಕುಟ್ಕೋ ಹೆಂಡತಿ ಸಿಗ್ತಾಳೆ ಕೋಳಿ ತರ, ಪುಟ್ಕು 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 ಅಂತ. ಅವಾಗ ಏನ್ ಮಾಡ್ತೀರಿ? ಅದ್ರ ಬದಲು ಎಲ್ಲ ತೀರಿಸ್ಕೊಂಡ್ಬಿಡಿ ಸಾಲ, ಪ್ರಕೃತಿ ಜೊತೆ ಸಾಲ ಇಟ್ಕೋಬಿಡಿ. ದೋಷ ಒಟ್ಟಲ್ಲಿ ನಿದ್ದೆ ಹಾಳ್ ಮಾಡ್ಬಿಟ್ಟೆಮ್ಮೆ ನೀನು. ಏನೋ ನಿಮ್ಗೆಲ್ಲ ಏನ್ರೆ ಒಳ್ಳೆ ನಿದ್ದೆ ನಿಮ್ ಮಾಡ್ತಾ ತಂಗಿ ಅಂತ ತಿಳ್ಕೊಂಡು ಮಾರಿ ಇಂಥ ಒಂದು ಸಹಾಯ ನನಗೆ ಪುಣ್ಯದ ಕೆಲಸ ನಂದು. ಅದಕ್ಕೆ ಒಂಬತ್ತೊಂಬತ್ತು ಹಾಕ್ಬೇಕಾ ಅದು ಬಿಲ್ ಪತ್ರನಾ? ಸರಿ, ಎಷ್ಟು ದಿವಸ ಕುಡಿಯೋಣ? ನನ್ ಕೋಪ ಬರ್ತದೆ. ನಿನ್ ಗಂಡ ಮಗು ಆಗಿದ್ರೆ ಸಖತ್ತಾಗಿತ್ತು. ಇದ್ ಏನಿದು ವೀಕ್ನೆಸ್ ತಗೊಂಡ್ ಆಟಾಡಿಸ್ತೀರ ನೀವು? ಏನು ಇಷ್ಟ ಬಂದಷ್ಟು ದಿನ ಕುಡಿ, ಏನ್ ಪ್ರಾಣ ಹೋಗುತ್ತಾ? ಎಷ್ಟ್ ದಿನ ತಿಂತೀಯೋ ಇಲ್ಲ ಕಡಿ ಪತ್ತೆ, ಎಷ್ಟ್ ದಿನ ತಿಂತೀಯೋ ಅಡಿಗೆಲಿ? ನಿನ್ ಇಲ್ಲ. ಅಡಿಗೆಲಿ ಮೆಣ್ಸು ಎಷ್ಟ್ ದಿನ ಹಾಕತಿಯೋ? ಹೌದು, ಮೆಣಸಿನ್ಕಾಯಿ ಎಷ್ಟ್ ದಿನ ತಿಂತೀಯೋ ನಿನ್ ಲೈಫ್ ಅಲ್ಲಿ? ನನಗೇನಿಲ್ಲ, ಅದು ಒಂದೇ ನಮ್ಮ ಮನೆಯವ್ರದ್ದು ಒಂದೇ ಪ್ರಾಬ್ಲಮ್ ಆಗಿರೋದು ಅಷ್ಟೇ ಮತ್ತೆ ನನಗೆ. ದಿನ ಹಾಳಾಗ್ತಾ ಇರೋದನ್ನ ದಿನ ಸರಿಪಡಿಸ್ಕೋಬೇಕು. ಹೌದು, ಆಯ್ತಮ್ಮ, ಹಾವೇರಿ ಅವ್ರ ಫೋನ್ ಎತ್ತಬಾರ್ದಪ್ಪ. ಈ ಕಾಲರ್ ಐಡಿ ಅವರೇ ಈ ಹಾವೇರಿ ಅಂತ ತೋರಿಸ್ರಪ್ಪ ಮೊದ್ಲು ನಮಗೆ. ಈ ಫೋನ್ ಹಂಗ ಅನ್ಬಾಡಿ, ನಿಮ್ ತಂಗಿ ಅಂತ ತಿಳ್ಕೊಳ್ರಿ. ಅವನೊಬ್ಬ ಇದಾನೆ ಹಾವೇರಿ, ನಿಜವಾಲು ಹಾವೇರಿ ಅವ್ರಿಗೆ ಅವಮಾನ. ಅವನು ಯಾರೋ ಒಬ್ಬ ಸಂತೋಷ್ ರೆಡ್ಡಿ ಅಂತ. ನಮ್ಮೂರಲ್ಲಿ ಸಿದ್ದಪ್ಪನ ಗುಡಿ ಇದೆ, ಚೆನ್ನಾಗಿದೆ, ಬಂದ್ರು ಹಾವೇರಿ ಅಂತಾರೆ. ಅಂದ್ರೆ ನಂಗೆ ತುಂಬಾ ಇಷ್ಟ. ಶಿಶುನಾಳ ಶರೀಫ್ ಅವರು ಓಡಾಡಿರೋ ಊರು, ಅಲ್ಲಿರೋ ದೇವಸ್ಥಾನ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಆ ಊರಿಗೆ ಕಳಂಕ ತಂದ್ಬಿಟ್ಟ ಒಬ್ಬ ಇದಾನಲ್ಲಿ ಸಂತೋಷ್ ರೆಡ್ಡಿ ಅಂತ. ಅವನ್ ಯಾವನು ಕಿಚ್ಚಾ ಸುದೀಪನ ಪರ ವಹಿಸ್ಕೊಂಡು ಒಂದು ಹೆಣ್ಣ ನಿಂದನೆ ಮಾಡ್ದ ಮಾಡ್ದ ಮಾಡ್ದ, ಹಾವೇರಿ ಬಗ್ಗೆನೆ ಗೌರವ ಹೊರಟೋಗುತ್ತೆ ಅಷ್ಟು ಮಾಡ್ದ ಅವನು. ಅವನ್ ಎಷ್ಟು ವಿಕೃತಿ ಅಂದ್ರೆ ಕಡೆಗೆ ಮನೆಗ್ ನುಗ್ಗಿ ಹೊಡಿಯೋಕ್ ಬಂದ. ಅವನ್ ಪೊಲೀಸ್ ಕಂಪ್ಲೇಂಟ್ ಆಗಿ ಇವಾಗ FIR ಆಗಿದೆ ಅವನ ಮೇಲೆ. ಹಾವೇರಿ ಹೆಸರೇ, ಹಾವೇರಿ ಹೆಸರಿಗೆ ಕಳಂಕ ತಂದ್ಬಿಟ್ಟ. ಹಾವೇರಿ ಅಂದ್ರೆ ನನ್ನ ಶಿಶುನಾಳ ಶರೀಫ್ ಓಡಾಡಿರೋ ಊರು, ಎಷ್ಟು ಪವಿತ್ರ ಅನ್ಕೊಂಡಿದ್ದೆ. ಅವನು ಅವನಿಗೆ ಪೊಲೀಸ್ ಚಾರ್ಜ್ ಇದ್ದೇ ಇದೆ. ಅವನಿಗೆ ಅವನ ಮನೆ ಹೆಂಡತಿಗೂ ಮೋಸ ಮಾಡಿದವನು ಅವನು. ಅವನು ಕಡೆಗೆ ಆ ಎಮ್ಮನ್ನ ಗೋಳಕೊಂಡ್ಬಿಟ್ಟು ಡೈವರ್ಸ್ ಕೊಟ್ಟವನು. ಆದ್ರೆ ಹೆಣ್ಣ ನಿಂದನೆ ಅಹೋರಾತ್ರ ಯಾರು? ಇವನ್ ಪರ್ಸನಲ್ ಮ್ಯಾಟರ್? ಯಾವುದೋ ದೇಶಭಕ್ತಿಗೆ ಹೋರಾಡ್ತಿದ್ರೆ ಅವನೊಂದು ವಿಚಿತ್ರ ಬಿಹೇವ್ ಮಾಡ್ದ. ಅವನಿಗೆ ಸಂವಿಧಾನ ಒಂದು ಟ್ರೀಟ್ಮೆಂಟ್ ಕೊಡತ್ತೆ ಅವನು ಮಾಡಿರೋದು. ಹಾವೇರಿಗೆ ಕಳಂಕ ತಂದ್ಬಿಟ್ಟ ಅವನು. ಅವನು ಊರವರೆಲ್ಲ ಫೋನ್ ಮಾಡಿ ಕರೆಕ್ಟ್ ಆಗಿ ಮಾಡಿ ಸರ್, ಅವನಿಗೆ ಪಾಠ ಕಲಿಸಿ ಸರ್ ಅಂತ ಕೇಳಿದ್ರು. ಆದ್ರೆ ನನಗೆ ಈ ಕೊಚ್ಚೆ ಯಾಕೆ ಅನ್ಕೊಂಡೆ. ಕಡೆಗೆ ಮನೆಗೆ ನುಗ್ಗಿ ಹೊಡಿಯಕ್ ಬಂದ. ಆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನು ಅವನು. ಹೌದಾ? ಇಂತ ಎಂತವ್ರು ಇದಾರೆ. ಹೌದಾ? ಎಲ್ಲಾರನ್ನ ಕೂಡಿಸಿ ಫೋನ್ ಮಾಡಿಸೋದು ಹಾವೇರಿಯಿಂದ. ಹಾವೇರಿ ಅಂದ್ರೆ ಯೋಚನೆ ಮಾಡೋಂಗ್ ಮಾಡ್ಬಿಟ್ಟ ಅವನು. ಆಯ್ತಮ್ಮ, ಹೆಣ್ಣ ನಿಂದನೆಗೆ ಸಹಿಸ್ಕೋಬಾರ್ದು ನೀವೆಲ್ಲ. ಹೆಣ್ಣ ನಿಂದಕರೆ ಎಲ್ಲಾದ್ರೂ ಕಾಣಿಸಿದ್ರೆ ಸಾಕು, ಷಂಡ ನಾಮರ್ದ ನಪುಂಸಕ ನಿರ್ಲಿಂಗಿ ಅಂತ ಬಬ್ರು ವಾಹನನ ಭಾಷೆ ಬಳಸ್ಬೇಕು. ಅವಾಗ ಇವರು ಮಟ್ಟ ಹಾಕೋದು. ನೀವು ಸಮಾಜದಲ್ಲಿ ಹೆಣ್ಣ ನಿಂದನೆ ಇದ್ರೆ ಹೆಣ್ಮಕ್ಳು ಹೆಂಗಮ್ಮ ಓಡಾಡ್ತಾರೆ? ಇವೋ ಕಷ್ಟ ಐತಿ ಇವತ್ತು. ಅದಕ್ಕೆ ಅಲ್ಲಿಂದಲ್ಲಿ ನೀವು ಖಂಡಿಸ್ತಾ ಇರ್ಬೇಕು. ಕುಡಿತದ ನಿಮ್ಮೂರ್ಲಿ ಹಾವೇರಿ ಎಲ್ಲೂ ಕುಡಿತದ ಅಂಗಡಿಗಳು ಇಲ್ದಂಗ್ ಮಾಡಿ. ಅವಾಗ ನೋಡಿ ಹಾವೇರಿ ಮತ್ತೆ ಆ ಹಳೆ ಕಾಲ. ಜನಬಲ ಇತ್ತು ಅಂದ್ರೆ ಏನಾದ್ರೂ ಆಗ್ತೈತಿ. ಜನಬಲ ಹೆದರ್ತಾರೆ ಎಲ್ಲ. ಹಾವೇರಿ ಎಂತ ಊರದು, ಎಂತ ವೀರರು ಇದ್ದ ಊರದು. ಇವಾಗ ಈ ಸಂತೋಷ್ ರೆಡ್ಡಿ ಅಂತ ಷಂಡರು ಓಡಾಡೋ ಊರಾಗಿದೆ. ಓಕೆ, ಅಂತವ್ರನ್ನೆಲ್ಲ ಅಟ್ಲೀಸ್ಟ್ ಗಮನಿಸಿ ಚೀಮಾರಿ ಹಾಕಿ. ಇಲ್ಲ ಅಂದ್ರೆ ಹೆಂಗೆ ನೀವು ನಿಮ್ಮೂರಿಗೆ ಒಳ್ಳೆ ಹೆಸರುಗಳು ಬರುತ್ತೆ? ಹೌದಾ? ಮತ್ತೆ ಇಡ್ತೀನಿ.
ನಿಮ್ದೇ ಚಿಂತೆ, ಊರ್ ಹಾಳಾಗೋದ್ರು ಕೊಳ್ಳೆ ಹೊಡೆದೋದ್ರು ನಿಂದೇ ಚಿಂತೆ. ಈ ದೇಶದ ಬಗ್ಗೆ ಮಾತಾಡು ಅಂದ್ರೆ ದೇಶದ ಬಗ್ಗೆ ಮಾತಾಡೋದಕ್ಕೆ ಬರೀ ಇಷ್ಟೊತ್ತು ನಿನ್ ಪರ್ಸನಲ್ ಬಗ್ಗೆ ಮಾತಾಡದೆ ದೇಶದ ಬಗ್ಗೆ ಮಾತಾಡೋದ್ರಿಂದ ಇನ್ನೊಬ್ರು ಕಾಲ್ ಎಳೆದ್ ಬಿಡ್ತಾರಲ್ಲ. ಆಯ್ತು ಬಿಡಮ್ಮ, ಇನ್ನೊಂದ್ಸಲ ಫೋನ್ ಮಾಡ್ಬಿಡ, ನಾನು ಬ್ಲಾಕ್ ಮಾಡ್ತಾ ಇದೀನಿ. ಇದನ್ನ ಆಗ್ತಾ ಇದೀನಿ. ಓಕೆ ಸರಿ.